ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ, ಈ ಪರಿಶುದ್ಧ ವಾರದ ಪ್ರಯಾಣದಲ್ಲಿರುವಂತಹ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ದೇವರ ಸೇವಕರಿಗೂ, ದೇವ ಜನರಿಗೂ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾವು ವಾರದ ಮೊದಲನೇ ದಿನವಾದ ಭಾನುವಾರದಂದು ಪಾಮ್ ಸಂಡೇ ಕುರಿತಾಗಿ ನೋಡಿದೆವು. ಈಗ ವಾರದ ಎರಡನೇ ದಿನವಾದಂತ ಪರಿಶುದ್ಧ ವಾರವಾದ ಸೋಮವಾರದ ಬಗ್ಗೆ ನಾವು ನೋಡಿಕೊಳ್ಳೋಣ. ಪರಿಶುದ್ಧ ಸೋಮವಾರ ಬಹಳ ಪ್ರಾಮುಖ್ಯವಾದದ್ದು. ಯೇಸು ಕ್ರಿಸ್ತನು ಪಾಮ್ ಸಂಡೇ ಆದ ಮೇಲೆ ಯೆರೂಸಲೇಮಿಗೆ ರಾಜನಂತೆ ಪ್ರವೇಶಿಸಿದ ಮೇಲೆ ಸೋಮವಾರ ಬೆಥಾನ್ಯದಿಂದ ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮಾರ್ಕನ ಸುವಾರ್ತೆ 11:12-14 ವಚನದಲ್ಲಿ ಯೇಸು ಕ್ರಿಸ್ತನು ಪ್ರಯಾಣ ಮಾಡಿಕೊಂಡು ಹೋಗ್ತಿರುವಾಗ ಅಲ್ಲಿ ಅಂಜೂರದ ಮರದ ಕಾಯಿಗಳನ್ನು ನೋಡುವಾಗ, ಹಣ್ಣುಗಳನ್ನು ನೋಡುವಾಗ ಅದರಲ್ಲಿ ಯೇಸು ಕ್ರಿಸ್ತನಿಗೆ ಹಣ್ಣುಗಳು ಸಿಗಲಿಲ್ಲ. ಆಗ ಅದರಲ್ಲಿ ಬರೀ ಎಲೆಗಳಿರುವುದನ್ನು ಕಂಡು ಯೇಸು ಆ ಮರವನ್ನು ಶಪಿಸಿದ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ನಾವು ಎರಡು ಸಂಗತಿಗಳನ್ನು ಬಹು ಪ್ರಾಮುಖ್ಯವಾಗಿ ಕಾಣ್ತೇವೆ. ಸೊ ಮೊದಲನೇ ದಿನದಂದು ಪಾಮ್ ಸಂಡೇ ಮುಗಿದು ಹೋಯಿತು, ಅರಸನಾಗಿದ್ದು ಮುಗಿದು ಹೋಯಿತು, ಯೆರೂಸಲೇಮಿನ ಪ್ರವೇಶಿಸಿದ್ದು ಆಯ್ತು. ಈಗ ವಾರದ ಎರಡನೇ ದಿನವಾದಂಥ ಸೋಮವಾರ ದಿನ ಆತನಿಗೆ ಹಸಿವೆ ಆಯಿತು. ಅಂಜೂರದ ಮರವನ್ನು ಕಂಡ, ಅದರಲ್ಲಿ ಫಲ ಸಿಗುತ್ತೋ ಅಂತ ನೋಡಿದ, ಫಲ ಸಿಗಲಿಲ್ಲ. ಯೇಸು ಆಗ ಅದನ್ನು ಶಪಿಸಿದ. ಅದರ ಅರ್ಥ ಏನಂತಂದರೆ, ಅನೇಕ ಯಹೂದ್ಯರು, ಅನೇಕ ಇಸ್ರಾಯೇಲ್ಯರು, ಯಹೂದಿಗಳು, ಅವರು ಮುಖಂಡರುಗಳಾಗಿ ಅವರ ಜೀವಿತದಲ್ಲಿ ಹೊರಗಿನ ತೋರಿಕೆ ಇತ್ತು. ಅವರು ನಾಯಕರುಗಳೆಂಬುದಾಗಿ, ಅಧಿಪತಿಗಳೆಂಬುದಾಗಿ, ಕ್ರೈಸ್ತ ಗುರುಗಳೆಂಬುದಾಗಿ ಹೇಳ್ಕೊಳ್ತಾ ಇದ್ರು. ಆದರೆ ಅವರು ಬಾಹ್ಯಾಚಾರವಾಗಿ ನೀತಿವಂತರಾಗಿದ್ದರು, ಆದರೆ ಒಳಗಡೆ ಅವರು ಫಲ ಕೊಡುವಂಥ ವ್ಯಕ್ತಿಗಳಾಗಿರಲಿಲ್ಲ. ಅದನ್ನು ಸೂಚಿಸುವುದಕ್ಕಾಗಿ ಯೇಸು ಶಪಿಸಿದ. ಫಲ ಕೊಡುವಂಥ ಕ್ರೈಸ್ತನು, ಫಲ ಕೊಡುವಂಥ ದೇವ ಜನರು, ಫಲ ಕೊಡುವಂಥ ನಾವೆಲ್ಲರೂ ಆಗಬೇಕೆಂದು ಯೇಸು ಬಯಸ್ತಾ ಇದ್ದಾನೆ. ಆ ದಿನಗಳಲ್ಲಿ ಬರೀ ಹೊರಗಿನ ತೋರಿಕೆಯೇ ಇಸ್ರಾಯೇಲರ ಮಧ್ಯದಲ್ಲಿತ್ತು. ತಾವು ದೊಡ್ಡ ರಬ್ಬಿಗಳೆಂಬುದಾಗಿ, ಗುರುಗಳೆಂಬುದಾಗಿ ಹೇಳ್ಕೊಳ್ತಾ ಇದ್ರು ಕೂಡ, ಆದರೆ ನೀತಿವಂತರೆಂಬುದಾಗಿ ಹೊರಗಿನ ತೋರಿಕೆ ಇದ್ದಿದ್ರು ಕೂಡ, ದಶಮಾಂಶಗಳನ್ನು ಹೊರಗಡೆ ಕೊಡ್ತಾ ಇದ್ರು ಕೂಡ, ಕಾಣಿಕೆಗಳನ್ನು ಹೊರಗಡೆ ಕೊಡ್ತಾ ಇದ್ರು ಕೂಡ, ಆತ್ಮಿಕವಾಗಿ ಫಲ ಕೊಡದೇ ಇರುವಂಥ, ಆತ್ಮಿಕವಾಗಿ ದೇವರೊಂದಿಗೆ ಜೀವಿಸದೇ ಇರುವಂಥ, ಆತ್ಮಿಕವಾಗಿ ದೇವರ ಪ್ರಯಾಣದಲ್ಲಿ ಬದುಕದೇ ಇರುವಂಥ ಅನೇಕ ದೇವ ಜನರಿದ್ದರು. ಇವತ್ತು ದೇವರು ಬಯಸ್ತಾ ಇರುವಂಥದ್ದು, ಪ್ರಿಯ ಕ್ರೈಸ್ತ ನಾಯಕನೇ, ಕ್ರೈಸ್ತ ಧರ್ಮಗುರುಗಳೇ, ಕ್ರೈಸ್ತ ಸೇವಕರುಗಳೇ, ಅನೇಕ ಪಾಸ್ಟರ್ಸ್ಗಳೇ, ಸುವಾರ್ಥಿಕರೇ, ದೇವರು ನಿಮ್ಮಿಂದ ಎದುರು ನೋಡ್ತಾ ಇರುವಂಥದ್ದು, ಹೊರಗಡೆ ನೀವೇನು ಬಾಹ್ಯಾಚಾರವಾಗಿ ತೋರಿಸ್ತಾ ಇದ್ದೀರೋ ಅದನ್ನು ದೇವರು ಎದುರು ನೋಡ್ತಾ ಇಲ್ಲ. ಒಳಗಿನ ಫಲಗಳಿಂದ ತುಂಬಲ್ಪಟ್ಟವರಾಗಿರಬೇಕು, ಉತ್ತಮ ಫಲಗಳನ್ನು ಕೊಡುವಂಥವರಾಗಿರಬೇಕು, ನಮ್ಮ ಜೀವಿತಗಳಲ್ಲಿ ದೇವರಿಗೆ ಮೆಚ್ಚುಗೆಯಾದಂಥ ಗುಣಗಳನ್ನು ನಾವು ಮೈಗೂಡಿಸಿಕೊಂಡು ಮುಂದೆ ಸಾಗಬೇಕು. ಆದ್ದರಿಂದ ಆತ್ಮಿಕವಾಗಿ ನೀವು ಫಲ ಕೊಡ್ತಾ ಇದೆಯಾ ಅನ್ನೋದು ಬಹಳ ಪ್ರಾಮುಖ್ಯ. ಆತ್ಮಿಕ ಜೀವಿತದಲ್ಲಿ ಫಲ ಕೊಡುವಂಥ ದೇವ ಸೇವಕ ನಾನು ನೀನಾಗಬೇಕು. ಪ್ರಿಯ ದೇವರ ಮಕ್ಕಳೇ, ಆತ್ಮಿಕವಾದ ಫಲಗಳು, ಪರಿಶುದ್ಧಾತ್ಮನ ಫಲಗಳು, ಪ್ರೀತಿ, ನಂಬಿಕೆ, ಶುದ್ಧತ್ವ ಮಾತ್ರವಲ್ಲದೆ ಶ್ರಮೆದಮೆ ಮಾತ್ರವಲ್ಲದೆ ಅನೇಕ ಉಪಕಾರಗಳು ಮಾಡುವಂಥದ್ದು, ಈ ರೀತಿ ಅನೇಕ ಒಳ್ಳೆಯ ಗುಣಗಳಿಂದ ನಾವು ತುಂಬಲ್ಪಟ್ಟವರಾಗಿರಬೇಕು, ನಾವು ಜೀವಿಸುವಂಥವರಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಆ ಗುಣಗಳಿದೆಯಾ? ಆತ್ಮಿಕವಾಗಿ ದೇವರೊಂದಿಗೆ ನಡೀತಾ ಇದ್ದೀರಾ? ನಿಮ್ಮ ಸ್ಪಿರಿಚುಯಾಲಿಟಿನಲ್ಲಿ ಆತ್ಮಿಕವಾಗಿ ದೇವರೊಂದಿಗೆ ಚಲಿಸ್ತಾ ಇದ್ದೀರಾ? ಅನ್ಯೋನ್ಯತೆ ಇದೆಯಾ? ಬಹಳ ಪ್ರಾಮುಖ್ಯ. ಅದಾದ್ಮೇಲೆ ಯೇಸು ಸ್ವಾಮಿ ಹಾಗೆ ಪ್ರಯಾಣ ಮಾಡ್ಕೊಂಡು ಮುಂದೆ ಹೋದ ಮೇಲೆ ದೇವಾಲಯಕ್ಕೆ ಪ್ರವೇಶ ಮಾಡ್ತಾರೆ. ಮಾರ್ಕನ ಸುವಾರ್ತೆ 11:27 ವಚನದಲ್ಲಿ ದೇವಾಲಯ ಪ್ರವೇಶ ಮಾಡಿ ಮಾರುವವರನ್ನು, ಕೊಳ್ಳುವವರನ್ನು, ಎಲ್ಲರನ್ನು ಹೊರದುಡಿಸಿ ದೇವಾಲಯವನ್ನು ಶುದ್ಧಿ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇದರ ಅರ್ಥ ಏನಂತಂದ್ರೆ, ದೇವರು ಆತ್ಮೀಯ ರೀತಿಯಲ್ಲಿ ಸತ್ತಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಆರಾಧನೆಯನ್ನು ಬಯಸುವಂತವನಾಗಿದ್ದಾನೆ. ನಮ್ಮ ಆರಾಧನೆಗಳು ದೇವರಿಗೆ ಮೆಚ್ಚುಗೆಯಾಗಬೇಕಾಗಿದೆ. ನಮ್ಮ ಜೀವಿತ ನಾವೇ ಪರಿಶುದ್ಧ ದೇವಾಲಯವಾಗಬೇಕು. ನಾವು ಪರಿಶುದ್ಧ ದೇವಾಲಯವಾಗಿ ನಮ್ಮಲ್ಲಿ ನಿಜವಾದ ಆರಾಧನೆ ದೇವರಿಗೆ ಸಿಗಬೇಕು. ಮಾರುವವರನ್ನು, ಕೊಳ್ಳುವವರನ್ನು ತೆಗೆದಾಕಿದ ದೇವರೊಂದಿಗೆ ಈ ದಿನ ನೀ ಜೀವಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ, ಆತ್ಮಿಕವಾಗಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರಿಗೆ ಘನ ಬರುವ ರೀತಿಯಲ್ಲಿ ಬದುಕುವುದಕ್ಕೆ ನಿನಗೆ ಯಾವುದು ಅಡ್ಡಿ ಆಗ್ತಾ ಇದೆಯೋ ಅದನ್ನು ನಿನ್ನ ಜೀವಿತದಿಂದ ತೆಗೆದುಹಾಕಿ, ಆ ಕಾರ್ಯಗಳು ನಿನ್ನ ಜೀವಿತದಿಂದ ತೆಗೆದುಹಾಕಿ, ಆತ್ಮಿಕವಾದಂಥ ಪರಿಶುದ್ಧತೆಯಿಂದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥ ದೇವಾಲಯ ನಿನ್ನ ದೇವಾಲಯವಾಗಬೇಕು. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಜನರಿಗೆ ಬಿಸ್ನೆಸ್, ಕರಪ್ಷನ್ ಬಿಸ್ನೆಸ್ ಒಂದು ವೇಳೆ ಆತ್ಮಿಕವಾಗಿ ದೇವರೊಂದಿಗೆ ಜೀವಿಸುವುದಕ್ಕಾಗದೇ ಇರುವಂಥ ರೀತಿಯಲ್ಲಿ ಇರಬಹುದು. ಹಣದಾಶೆ,
ಮಾತ್ರವಲ್ಲದೆ ಅನೇಕ ವಿಧಾನವಾದಂಥ ಸಂಗತಿಗಳು, ಮಾತ್ರವಲ್ಲದೆ ಲೋಕದ ಇಚ್ಛೆಗಳು, ಲೋಕದ ಪಾಪಗಳು ಮನುಷ್ಯನನ್ನ ಕೆಡಿಸಿ ಆತ್ಮಿಕವಾಗಿ ದೇವರೊಂದಿಗೆ ಜೀವಿಸುವುದಕ್ಕೆ ಆಗದೇ ಇರುವಂತಹ ಒಂದು ಸಂದರ್ಭ ಬಂದಿರಬಹುದು. ಇವತ್ತು ನಿನಗೆ ಯಾವುದು ಅಡ್ಡವಾಗ್ತಾ ಇದೆ, ಯಾವ ಕಾರ್ಯಗಳು ಅಡ್ಡವಾಗ್ತಾ ಇದೆ? ಪರಿಶುದ್ಧ ದೇವಾಲಯವಾಗಿ ದೇವರ ಸನ್ನಿಧಾನಕ್ಕೆ ಬಾ. ಇದೇ ವಾರದ ಎರಡನೇ ದಿನದ ಒಂದು ಪರಿಶುದ್ಧ ವಾರದ ಸಂಗತಿಗಳು. ಈ ಎರಡು ಸಂಗತಿಗಳನ್ನ ಜ್ಞಾಪಿಸಿಕೊಳ್ಳ್ರಿ, ಈ ಎರಡು ಸಂಗತಿಗಳಿಗೆ ಮನದಟ್ಟು ಮಾಡಿಕೊಳ್ಳ್ರಿ, ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್.